ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾವು ಕರ್ನಾಟಕ ಸರ್ಕಾರದಿಂದ ಹಿಂದುಳಿದವರುಗಳ ಇಲಾಖೆಯಿಂದ ಖಾಲಿಯಾಗಿರುವಂತಹ SSP ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಇಲ್ಲಿ ಡೇಟ್ ಎಕ್ಸ್ಚೇಂಜ್ ಮಾಡಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾಯಿದ್ದಾರೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಇಲ್ಲಿ ಒಂದು ಅಧಿಕೃತವಾದ ಒಂದು ಆದೇಶ ಇದೆ. ಇಲ್ಲಿ 15/2024 ಹೊರಡಿಸಿರುವಂಥದ್ದು. ಇಲ್ಲಿ ವಿಷಯನ ಕೊಡ್ತಾ ಇದ್ದಾರೆ 24/2024-25 ಸಾಲಿನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು, ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಅರ್ಹ PUC ಸಮಾನಾಂತರ ಸಾಮಾನ್ಯ ಪದವಿ ಮತ್ತು ಸಂಯೋಜಿತ ಉಭಯ ಪದವಿ ಕೋರ್ಸ್ಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ, ವಿದ್ಯಾರ್ಥಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ಅಂತೇಳಿ. ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಕಾಲ್ ಆಗಿತ್ತು, ಆ ಅಪ್ಲಿಕೇಶನ್ಗೆ ಕೊನೆಯ ದಿನಾಂಕ ಇಲ್ಲಿ ಕೊಡ್ತಾ ಇದ್ದಾರೆ 15/10/2024 ಅಂತೇಳಿ ನಿಗದಿಪಡಿಸ್ತಾರೆ. ಅಂದರೆ ಅಕ್ಟೋಬರ್ 15/2024 ಇಲ್ಲಿ ಕೊನೆಯ ದಿನಾಂಕ ಅಂತೇಳಿ ನಿಗದಿಪಡಿಸ್ತಾರೆ. ಆದರೆ ಈ ಲೆಟರ್ ಪ್ರಕಾರ ಇಲ್ಲಿ ಡೇಟನ್ನು ವಿಸ್ತರಣೆ ಮಾಡಿದ್ದಾರೆ. ನೋಡ್ತಾ ಹೋಗೋಣ. ಇಲ್ಲಿ ಕೊಡ್ತಾ ಇದ್ದಾರೆ ಡೇಟಲ್ಲಿ ವಿಷಯ ಆದಮೇಲೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 24/25 ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅರೆ ಅಲೆಮಾರಿ ಮತ್ತು ಅಲೆಮಾರಿ ವಿದ್ಯಾರ್ಥಿಗಳಿಂದ ಅರ್ಹ PUC ಸಮಾನಾಂತರ ಸಾಮಾನ್ಯ ಪದವಿ ಮತ್ತು ಸಂಯೋಜಿತ ಪದವಿ ಉಭಯ ಪದವಿ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ಮತ್ತು ಪ್ರವರ್ಗ 1ರ ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ, ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಸಲು ಕೊನೆಯ ದಿನಾಂಕವನ್ನು 15/10/2024 ನಿಗದಿಪಡಿಸಲಾಗಿತ್ತು. ಅಂದರೆ ಲಾಸ್ಟ್ ಡೇಟ್ 15/10/2024 ಅಂತ ಇತ್ತು. ಇವಾಗ ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನು ವಿಸ್ತರಿಸಲು ಮನವಿ ಮಾಡಿಕೊಂಡಿರುತ್ತಾರೆ. ಆದ ಕಾರಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 31/10/2024ರವರೆಗೆ ವಿಸ್ತರಿಸಲಾಗಿದೆ. ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬೇಡಿಕೆ ಇರುತ್ತೆ. ಅದರ ಜೊತೆಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಂದ, ಕಾಲೇಜ್ ಕಡೆಯಿಂದಲೂ ಕೂಡ ಬೇಡಿಕೆ ಇರೋದ್ರಿಂದ ದಿನಾಂಕವನ್ನು, ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿದರೆ ಇಲ್ಲಿವರೆಗೂ ಅಂದರೆ 31/10/2024 ಅಕ್ಟೋಬರ್ 31 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಅಂತೇಳಿ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ಹೀಗೆ ಮುಂದೆ ಇದು ನಮಗೆ ಇಂಪಾರ್ಟೆಂಟ್ ಡೇಟ್ ಆಗಿದೆ. ಇಲ್ಲಿ ಅವರು ಪ್ರಕಟಣೆ ಮಾಡೋಕ್ಕೆ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಡೇಟ್ ಇಲ್ಲಿ ಕೊಡ್ತಾ ಇದ್ದಾರೆ 31/10/2024 ಅಂತ. ಈ ಡೇಟ್ ನೆನ್ಪಿಟ್ಕೊಂಡಿರಿ. 31/10/2024ರವರೆಗೆ ಡಿಗ್ರಿ ಓದ್ತಾಯಿರೋರು, PUC SSLC ನಂತರದಲ್ಲಿ PUC ಮತ್ತು ಡಿಗ್ರಿನ ಓದ್ತಿರೋರು ಇವರು ಅಪ್ಲಿಕೇಶನ್ ಹಾಕೋದಾಗುತ್ತೆ. PUC ಈಕ್ವಲೆಂಟ್ ಜನರಲ್ ಡಿಗ್ರಿ ಅಂತ ಹೇಳ್ಕೊಟ್ಟಿದ್ದಾರೆ. ಜನರಲ್ ಡಿಗ್ರಿ ಅಂದರೆ BA BSc BCOM BSW ಈ ಥರ ಕೋರ್ಸ್ಗಳಂತ ಅಂದ್ಕೊಳ್ಳೋಣ. ಆ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಇಲ್ಲಿ ನೀವು ಕರೆಸ್ಪಾಂಡೆನ್ಸ್ ಮಾಡ್ತಿದ್ರು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದೀರಾ, ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಓಕೆ, ಈ ಥರ ಮಾಹಿತಿ ಇದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಕೊಡ್ತಾ ಇದ್ದಾರೆ ಕೆಳಗಡೆ ಪ್ರಕಟಣೆ ಅಂತೇಳಿ. ಈ ಪ್ರಕಟಣೆನ ಮುಂಚೆನೆ ಕೊಟ್ಟಿದ್ರು, ಆದರೆ ಮತ್ತೆ ರಿವೈಸ್ ಆಗಿದೆ. ಅಂದರೆ ಕೊನೆ ದಿನಾಂಕವನ್ನು ವಿಸ್ತರಿಸಿರೋದ್ರಿಂದ ಇಲ್ಲಿ ಮತ್ತೊಂದು ಸರಿ ಪ್ರಕಟಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಇಲ್ಲಿ 15/10 ಅರ್ಜಿ ಸಲ್ಲಿಸಲು ದಿನಾಂಕವನ್ನು 31/10/2024 ವಿಸ್ತರಿಸಲಾಗಿದೆ. ಇಲ್ಲಿ ಕೊಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸವನ್ನು ಕೊಡಿದರೆ SSP.postmetric.karnataka.gov ಅಂತೇಳಿ ಆ ವೆಬ್ಸೈಟ್ ವಿಳಾಸಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಇಲ್ಲಿ ಕಾರ್ಯಕ್ರಮಗಳ ವಿವರ, ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿಗಾಗಿ ಭೇಟಿ ನೀಡಬೇಕಾದ ವೆಬ್ಸೈಟ್ ವಿಳಾಸವನ್ನು ಕೊಡಿದರೆ BCWDKarnataka.gov.in ಅಂತೇಳಿ ಈ ವೆಬ್ಸೈಟ್ಗೂ ಕೂಡ ಭೇಟಿ ನೀಡಿ ನೀವು ಮಾಹಿತಿಯನ್ನು ಪಡ್ಕೋಬೋದಾಗುತ್ತೆ. ಇಲ್ಲಿ ಇಲಾಖೆ ಸಹಾಯವಾಣಿ ಕೊಡ್ತಾ ಇದ್ದಾರೆ 8050777005 ಅಂತೇಳಿ, 8050777005 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಏನಾದ್ರು ಡೌಟ್ ಇದ್ದರೆ ಆ ನಂಬರ್ಗೆ ಕಾಲ್ ಮಾಡಿ ಹೆಲ್ಪ್ ಪಡ್ಕೋಬೋದು. ಈ ನಂಬರ್ ಬಿಸಿ ಬರೆದಂಥ ನೀವು ಕಾಲ್ ಮಾಡಿದ್ರೆ ಇರಬೇಡಿ, ನಿಮಗೆ ಏನಾದ್ರು ಡೌಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬೋದು, ಕಾಲ್ ರಿಸೀವ್ ಆಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ಇಮೇಲ್ ವಿಳಾಸವನ್ನು ಕೊಡಿದರೆ BCWDHelpline@gmail.com ಅಂತೇಳಿ. ಅದೇ ಥರ ರಾಜ್ಯ ವಿದ್ಯಾರ್ಥಿ ವಿತರಣಾ ತಂತ್ರಾಂಶದ ಸಹಾಯವಾಣಿ ಇಮೇಲ್ ಮತ್ತು ದೂರವಾಣಿ ಸಂಖ್ಯೆಯಲ್ಲಿ ಕೊಡಿದರೆ postmetrichelp@karnataka.gov.in ಅಂತೇಳಿ, ದೂರವಾಣಿ ಸಂಖ್ಯೆ 1902-1902 ಈ ನಂಬರ್ಗೆ ಕಾಲ್ ಮಾಡಿದರೆ ಇದು ಕೂಡ ನಿಮ್ಮ ಹೆಲ್ಪ್ಲೈನ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ಆ ಸಾಫ್ಟ್ವೇರ್ ಬಗ್ಗೆ ಏನೋ ತೊಂದರೆ ಇದ್ದರೆ ಅಲ್ಲಿ ನೀವು ಈ ನಂಬರ್ಗೆ ಕಾಲ್ ಮಾಡಿ ನೀವು ಏನೋ ಮಾಹಿತಿಯನ್ನು ಪಡ್ಕೋಬೋದು. ಕೆಲವೊಂದು ಸಲ ಸರ್ವರ್ ಬ್ಯುಸಿ ಬರುತ್ತೆ, ಅದಕ್ಕೋಸ್ಕರ ನೀವು ಈ ನಂಬರ್ಗೆ ಕಾಲ್ ಮಾಡಿಬಿಡಿ, ವೆಯ್ಟ್ ಮಾಡಿ. ನಿಮಗೆ ಅಪ್ಲಿಕೇಶನ್ ಹೋಗ್ತಾ ಇಲ್ಲ ಅಥವಾ ಬೇರೆ ಯಾವ ಥರದ ಸಮಸ್ಯೆ ಇದ್ದರೆ, ನಿಮ್ಮ ಕಾಲೇಜ್ ಅಂತ ಏನಾದರೂ ಪ್ರಾಬ್ಲಮ್ ಇದ್ದರೆ, ಆ ಥರದ ಸಮಸ್ಯೆಗಳೇನಾದರೆ, ಅಂದರೆ ಕಾಲೇಜ್ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ರೆ ನಿಮ್ಮದು ರಿಜಿಸ್ಟರ್ ನಂಬರ್ ಇರುತ್ತೆ, ಅಲ್ಲಿ ಡಿಸ್ಪ್ಲೇ ಆಗ್ತಿರಲ್ಲ ಅಥವಾ ಅದರ ನಂಬರ್ ಸಿಂಕ್ ಅದರಲ್ಲಿರೋ ಡೀಟೇಲ್ ಸಿಂಕ್ ಆಗ್ತಿರಲ್ಲ, ಆ ಥರದ ಸಾಫ್ಟ್ವೇರ್ ಸಮಸ್ಯೆಗಳಿದ್ದರೆ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಆಗಿರುತ್ತೆ ನಿಮ್ಮ ಮಾತ್ರ ಆಗ್ತಿರಲ್ಲ, ಆ ಥರದ ಸಮಸ್ಯೆಗಳಿಗೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಹೆಲ್ಪನ್ನು ಪಡ್ಕೋಬೋದಾಗುತ್ತೆ. ಇದು ಒಂದು ಒಳ್ಳೆ ಸಂಖ್ಯೆ ಅಂತ ಅಂದ್ಕೊಂಡು ಇದು ಕೂಡ ಬ್ಯುಸಿ ಬಂದರೆ ನೀವು ಮತ್ತೆ ವೆಯ್ಟ್ ಮಾಡಿ ರಿಸೀವ್ ಆಗುತ್ತೆ. ಓಕೆ, ಈ ಥರ ಒಂದು ಸಂಪೂರ್ಣ ಮಾಹಿತಿ ಇದೆ. ಇದರಲ್ಲಿ ನಿಮಗೆ
ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅದೆಲ್ಲದೂ ಕೂಡ ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಳ್ಳೆ ಪ್ಲಾನ್, ಹಿಂದುಳಿದ ವರ್ಗಗಳಿಗೆ ಇರುವಂತಹ ಒಂದು ಒಳ್ಳೆ ಯೋಜನೆ, ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಇರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ.